ನಮಸ್ಕಾರ ವೀಕ್ಷಕರೇ ಅಪಾಜ್ ಅಕಾಡೆಮಿಗೆ ಸ್ವಾಗತ। ರಾಜ್ಯ ಸರ್ಕಾರದ ಯಾವುದೇ ನೇಮಕಾತಿ ಇದ್ದರೂ ಕೂಡ ಅದನ್ನ ಸ್ಪರ್ಧಾರ್ಥಿಗಳಿಗೆ ತಿಳಿಸಬೇಕು ಅನ್ನುವಂತ ಆಶಯದೊಂದಿಗೆ ನಾವು ಇತ್ತೀಚೆಗೆ ನಿಮಗೆ ಜಾಬ್ ನ್ಯೂಸ್ ಗಳನ್ನು ಕೂಡ ಕೊಡ್ತಾ ಇದ್ದೀವಿ। ಸೋ ಕೆಪಿಎಸ್ಸಿ ಜಾಬ್ ನ್ಯೂಸ್ ಗಳಾಗಿರಬಹುದು ಅಥವಾ ಬೇರೆ ಬೇರೆ ಇಲಾಖೆ ಜಾಬ್ ನ್ಯೂಸ್ ಗಳಾಗಿರಬಹುದು ಅವುಗಳನ್ನು ಅಪ್ಡೇಟ್ ಮಾಡ್ತಾ ಇರ್ತೀವಿ। ಇವುಗಳನ್ನು ಅಪ್ಡೇಟ್ ಮಾಡುವ ಮುಖ್ಯ ಉದ್ದೇಶ ಯಾರು ಕೂಡ ಯಾವುದೇ ಅವಕಾಶದಿಂದ ವಂಚಿತರಾಗದೇ ಇರಲಿ ಅನ್ನೋದು ನಮ್ಮ ಉದ್ದೇಶ ಅಷ್ಟೇ। ಓಕೆ, ಇವತ್ತಿನ ವಿಡಿಯೋದಲ್ಲಿ ನಾವು ರಾಜ್ಯ ಸರ್ಕಾರದ ನೇಮಕಾತಿಯಾದಂತ ಪಂಚಾಯತ್ ರಾಜ್ ಇಲಾಖೆಯಲ್ಲಿ ಇರತಕ್ಕಂತ ನೇಮಕಾತಿಗಳನ್ನು ನೋಡ್ತಾ ಹೋಗೋಣ ಸ್ನೇಹಿತರೆ। ಅಲ್ಲಿ ಬಹಳಷ್ಟು ವಿವಿಧ ನೇಮಕಾತಿಗಳಿವೆ, ಅವು ಯಾವುವು ಅನ್ನೋದನ್ನು ನೋಡೋಣ। ಇಲಾಖೆ ಹೆಸರು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಅಂತ। ಸೊ ಈ ಇಲಾಖೆಯಲ್ಲಿ ಈಗ ನೋಟಿಫಿಕೇಶನ್ ಆಗಿರುವುದು। ಹುದ್ದೆ ಹೆಸರು ಜಿಲ್ಲಾ ಸಲಹೆಗಾರ, ಯೋಜನಾ ವ್ಯವಸ್ಥಾಪಕ ಹುದ್ದೆಗಳು, ಒಟ್ಟು ಇರತಕ್ಕಂಥ ಹುದ್ದೆಗಳು ಸ್ನೇಹಿತರೆ 66 ಹುದ್ದೆಗಳಿದೆ। ಉದ್ಯೋಗದ ಸ್ಥಳ ಇದ್ದು ಬೆಂಗಳೂರು ಆಗಿದೆ। ಓಕೆ, ಮೋಸ್ಟ್ ಕನ್ವೀನಿಯಂಟ್ ಏರಿಯಾ ಅಂತ ಹೇಳ್ಬೋದು ನಾವು, ಬೆಂಗಳೂರಿನಲ್ಲಿ ಈ ಜಾಬ್ ಲೊಕೇಶನ್ ಇರುತ್ತೆ। ಸೊ ಪಂಚಾಯತ್ ರಾಜ್ ಇಲಾಖೆಯಲ್ಲಿ ಈ ಹುದ್ದೆಗಳು ಖಾಲಿ ಇರುತ್ತೆ, ಆ ಹುದ್ದೆಗಳ ಸಂಖ್ಯೆ 66 ಇರುತ್ತೆ। ಓಕೆ, ಅರ್ಜಿ ಸಲ್ಲಿಸಲಿಕ್ಕೆ ನಾವು ಏನಪ್ಪ ಮಾಡಬೇಕು ಅಂತಂದರೆ, ಅರ್ಜಿ ಸಲ್ಲಿಸಲಿಕ್ಕೆ ಪ್ರಾರಂಭಿಕ ದಿನಾಂಕ ಇದ್ದು ಮೇ 22 ಇರುತ್ತೆ। ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇದ್ದು ಜೂನ್ 9 ಸಂಜೆ 5:30 ಒಳಗಾಗಿ ಅರ್ಜಿಗಳನ್ನು ಸಲ್ಲಿಸಬೇಕಾಗಿರುತ್ತೆ। ಹಾಗಾದರೆ ಆ ಹುದ್ದೆಗಳಿಗೆ ಏನನ್ನು ಅರ್ಹತೆ, ಶೈಕ್ಷಣಿಕ ಅರ್ಹತೆ ಏನಿರಬೇಕಪ್ಪ ಅಂತಂದರೆ BE ಆಗಿರ್ಬೋದು, MSc ಆಗಿರ್ಬೋದು, MCA ಆಗಿರ್ಬೋದು ಅಥವಾ ಎನಿ ಪೋಸ್ಟ್ ಗ್ರ್ಯಾಜುಯೇಷನ್ ಆಗಿರ್ಬೋದು, ಅವರೆಲ್ಲರೂ ಕೂಡ ಈ ಹುದ್ದೆಗಳಿಗೆ ಅಪ್ಲಿಕೇಶನನ್ನು ಹಾಕಬಹುದಾಗಿದೆ ಸ್ನೇಹಿತರೆ। ಓಕೆ, ನೆಕ್ಸ್ಟ್ ಒಂದು ನೋಡೋದಾದರೆ ಇಲ್ಲಿ ಆಯ್ಕೆ ಪ್ರಕ್ರಿಯೆ ಹೇಗಿರುತ್ತೆ ಹಾಗಾದರೆ ಅಂತ ನೋಡೋದಾದರೆ, ಲಿಖಿತ ಪರೀಕ್ಷೆ ಇರುತ್ತೆ ಹಾಗೂ ಸಂದರ್ಶನದ ಮೂಲಕ ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡಿಕೊಳ್ಳಲಾಗತ್ತೆ। ಓಕೆ, ಮೊದಲಿಗೆ ಲಿಖಿತ ಪರೀಕ್ಷೆ ಇರುತ್ತೆ, ಲಿಖಿತ ಪರೀಕ್ಷೆಯಲ್ಲಿ ಪಾಸಾದಂತಹ ಅಭ್ಯರ್ಥಿಗಳಿಗೆ ಸಂದರ್ಶನವನ್ನು ಕರೆಯಲಾಗುತ್ತೆ। ಸೊ ಸಂದರ್ಶನದಲ್ಲಿ ಆಯ್ಕೆ ಆದ ಅಭ್ಯರ್ಥಿಗಳನ್ನು ಹುದ್ದೆಗಳಿಗೆ ಆಯ್ಕೆ ಮಾಡಿಕೊಳ್ಳಲಾಗುತ್ತೆ। ಓಕೆ, ಹಾಗಾದರೆ ಶುಲ್ಕ ಎಷ್ಟಿದೆ ಅಂತಂದರೆ ಯಾವುದೇ ರೀತಿಯಾದಂತಹ ಅರ್ಜಿ ಸಲ್ಲಿಸಲು ಶುಲ್ಕಗಳು ಈ ಒಂದು ಹುದ್ದೆಗೆ ಇರುವುದಿಲ್ಲ, ಹಾಗಾಗಿ ನೀವು ಫ್ರೀ ಆಫ್ ಕಾಸ್ಟ್ನಲ್ಲಿ ಈ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಸ್ನೇಹಿತರೆ। ಇನ್ನು ವೇತನ ಏನಿದೆ ಅಂತಂದರೆ ಕೆಲವೊಂದಿಷ್ಟು ಬೇರೆ ಬೇರೆ ಹುದ್ದೆಗಳಿದೆ, ಹುದ್ದೆಗೆ ಅನುಸಾರವಾಗಿ ವೇತನ ಇದೆ, ಅಪ್ ಟು ದ 45,000ವರೆಗೂ ಕೂಡ ನಿಮಗೆ ವೇತನ ಸಿಗತ್ತೆ। ಸೊ ಹುದ್ದೆಗಳ ಅನುಸಾರವಾಗಿ ವೇತನ ಇದೆ। ಸೊ ನೋಟಿಫಿಕೇಷನನ್ನು ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡ್ತೀನಿ, ಅದರಿಂದ ನೀವು ಡಿಟೇಲ್ಡ್ ನೋಟಿಫಿಕೇಷನನ್ನು ಕೂಡ ನೋಡ್ಕೊಳ್ಬಹುದಾಗಿದೆ। ಹಾಗಾದರೆ ವಯೋಮಿತಿ ಎಷ್ಟಿದೆ? ಗರಿಷ್ಠ 45 ವರ್ಷದ ಅಭ್ಯರ್ಥಿಗಳು ಕೂಡ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ। ಗರಿಷ್ಠ ವಯೋಮಿತಿ 45 ವರ್ಷ, 18 ರಿಂದ 45 ವರ್ಷನ ಎಲ್ಲ ಅಭ್ಯರ್ಥಿಗಳು ಕೂಡ। ಪೋಸ್ಟ್ ಗ್ರ್ಯಾಜುಯೇಷನ್ ಅಂದರೆ ಇಟ್ಸ್ ಅಪ್ ಟು 20, 21, 22, 23 ಇಯರ್ಸ್ ತನಕ ಆಗುತ್ತೆ। ಸೊ ಅಲ್ಲಿಂದ 45 ಏಜ್ನ ಎಲ್ಲ ಅಭ್ಯರ್ಥಿಗಳು ಕೂಡ ನೀವು ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಸ್ನೇಹಿತರೆ। ಅರ್ಜಿ ಸಲ್ಲಿಸುವಂಥ ವಿಧಾನ ಏನಿದೆ ಅಂತಂದರೆ ನೀವು www.RDPR Karnataka NICKIN ಅನ್ನುವಂಥ ವೆಬ್ಸೈಟಿಗೆ ವಿಸಿಟನ್ನು ಮಾಡಿ, ಅಲ್ಲಿ ಅರ್ಜಿ ಫಾರ್ಮ್ಗಳಿದೆ ಅವುಗಳನ್ನು ಡೌನ್ಲೋಡ್ ಮಾಡ್ಕೊಳ್ಬೇಕಾಗಿರುತ್ತೆ। ಸೊ ಡೌನ್ಲೋಡ್ ಮಾಡಿಕೊಂಡು ಅದನ್ನು ಭರ್ತಿ ಮಾಡಿ ಕೆಳಗೆ ಕೊಟ್ಟಿರ್ತಕ್ಕಂಥ ವಿಳಾಸಕ್ಕೆ ಕಳಿಸ್ಬೇಕಾಗತ್ತೆ। ಓಕೆ, ಏನಪ್ಪ ವಿಳಾಸ ಇದೆ ಅಂತಂದರೆ ಕಮಿಷನರ್ಸ್ Department of Rural Drinking Water and Sanitation, 2nd floor, KHB Building, Kaveri Bhavan, KG Road, Bengaluru 560009 ಈ ಒಂದು ವಿಳಾಸಕ್ಕೆ ನಿಮ್ಮ ಭರ್ತಿ ಮಾಡಿರ್ತಕ್ಕಂಥ ಫಾರ್ಮ್ಗಳನ್ನು ನೀವು ಕಳಿಸಿದ್ದಿ, ಅದಲ್ಲಿ ಖಂಡಿತವಾಗಿ ನಿಮ್ಮ ಅಪ್ಲಿಕೇಶನ್ ಇದ್ದಿದ್ದು ಅಕ್ಸೆಪ್ಟ್ ಆಗಿರುತ್ತೆ। ಸೊ ನೀವು ಲಿಖಿತ ಪರೀಕ್ಷೆ ಮತ್ತು ಸಂದರ್ಶನಕ್ಕೆ ಆಯ್ಕೆಯಾದಲ್ಲಿ ಈ ಹುದ್ದೆಗೆ ನೀವು ಆಯ್ಕೆಯಾದಂತೆ ಅಂತ ಹೇಳ್ತಾ ಈ ಒಂದು ವೆಬ್ಸೈಟ್ಗೆ ವಿಸಿಟ್ ಮಾಡಿ ಈ ಹುದ್ದೆಗಳಿಗೆ ಅಪ್ಲಿಕೇಶನನ್ನು ಹಾಕಿ ಅಂತ ಹೇಳ್ತಾ ಇವತ್ತು ಕೊಟ್ಟಿರ್ತಕ್ಕಂಥ ಜಾಬ್ ನ್ಯೂಸ್, ಜಾಬ್ ಅಪ್ಡೇಟ್ಸ್ಗಳು ನಿಮಗೆ ಲೈಕ್ ಆಗಿದ್ದರೆ ಇದೇ ರೀತಿಯಾದಂಥ ಹೊಸ ಹೊಸ ಜಾಬ್ ನ್ಯೂಸ್ಗಳಿಗಾಗಿ ಅಪಾಜ್ ಅಕಾಡೆಮಿಯನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಜೊತೆಗೆ ಪಕ್ಕದಲ್ಲಿರುವಂಥ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡುವ ಮೂಲಕವಾಗಿ ಹೊಸ ಹೊಸ ವಿಡಿಯೋಗಳ ನೋಟಿಫಿಕೇಷನನ್ನು ಪಡಿತಾ ಇರಿ। ಹಾಗೆಯೇ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ಗಳಲ್ಲಿ ಅಪಾಜ್ ಅಕಾಡೆಮಿಯನ್ನು ಫಾಲೋ ಮಾಡಿ, ಮತ್ತು ನಮ್ಮ ವಾಟ್ಸಪ್ ಗ್ರೂಪ್ಗಳಲ್ಲಿಯೂ ಕೂಡ ನೀವು ಜಾಯ್ನ್ ಆಗಿ, ಹಾಗೆಯೇ ನಿಮ್ಮ ಸ್ನೇಹಿತರಿಗೂ ಕೂಡ ನಮ್ಮ ವಿಡಿಯೋಗಳನ್ನು ಶೇರ್ ಮಾಡಿ, ಮತ್ತು ನಿಮ್ಮ ಸಲಹೆ ಸೂಚನೆಗಳಿಗೆ ನಾವು ಯಾವತ್ತೂ ಕೂಡ ಅಭಾರಿ। ನಿಮ್ಮ ಯಾವುದೇ ರೀತಿಯಾದಂಥ ಗೊಂದಲಗಳಿದ್ರೂ ಕೂಡ ಕಮೆಂಟ್ನ ಮೂಲಕ ತಿಳಿಸಿ, ಅದನ್ನು ಆದಷ್ಟು ನಮ್ಮ ಎಷ್ಟು ಸಾಧ್ಯನೋ ಅಷ್ಟು ನಿಮ್ಮ ಸಮಸ್ಯೆಗಳಿಗೆ ಸ್ಪಂದಿಸುವ ಪ್ರಯತ್ನವನ್ನು ಮಾಡ್ತೀವಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್।